ಬ್ಲೂ ಕಾರ್ನರ್, ರೆಡ್ ಕಾರ್ನರ್, ಗ್ರೀನ್ ನೋಟ್ಸು, ಆರೆಂಜು, ಪರ್ಪಲ್, ಯೆಲ್ಲೋ, ಬ್ಲ್ಯಾಕ್ ನೋಟಿಸು, ಇವೆಲ್ಲ ಏನು? ಸ್ನೇಹಿತರೆ ನಮಸ್ಕಾರ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದಾಗೆ ಇಡೀ ರಾಜ್ಯವನ್ನೇ, ಅನಂತರ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಹಾಸನ ಜಿಲ್ಲೆಯ MP ಆಗಿದ್ದ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಲ್ಲಿದೆ. ಈ ಪ್ರಕ್ರಿಯೆಯಿಂದಾಗಿ ಸುಮಾರು 198 ದೇಶಗಳಲ್ಲಿ ಪ್ರಜ್ವಲ್ನನ್ನು ತಪ್ಪಿತಸ್ಥ ಆರೋಪ ಹೊತ್ತ ವ್ಯಕ್ತಿ ಅಂತ ಪರಿಗಣನೆ ಮಾಡಲಾಗ್ತಾ ಇದೆ. ಈ ನೋಟಿಸನ್ನು ಜಾರಿ ಮಾಡಿದ ಕೂಡಲೇ ಅಪರಾಧಿಗಳನ್ನು ಅರೆಸ್ಟ್ ಮಾಡ್ತಾರಾ? ಈ ಬ್ಲೂ ಕಾರ್ನರ್ ನೋಟಿಸ್ ರೀತಿಯಲ್ಲೇ ಇರುವಂತಹ ರೆಡ್ ಕಾರ್ನರ್ ನೋಟಿಸು, ಗ್ರೀನ್ ನೋಟಿಸು, ಆರೆಂಜು, ಪರ್ಪಲ್ಲು, ಯೆಲ್ಲೋ ನೋಟಿಸು, ಬ್ಲ್ಯಾಕ್ ನೋಟಿಸು, ಇವೆಲ್ಲ ಏನು, ಯಾರು ಇವನ್ನೆಲ್ಲ ಜಾರಿ ಮಾಡ್ತಾರೆ, ಇವೆಲ್ಲವನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅನಂತರ ನಿಮಗೆ ಪ್ರಜ್ವಲ್ನನ್ನು ಹೇಗೆ ಭಾರತಕ್ಕೆ ಕರ್ಕೊಂಡು ಬರ್ಬೋದು ಅನ್ನುವಂತಹ ಒಂದು ಅಂದಾಜು ನಿಮಗೆ ಸಿಗತ್ತೆ. ಮೊದಲನೇದಾಗಿ ಈ ವಿಡಿಯೋಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ಇಂಟರ್ಪೋಲ್ ಅಂದರೆ ಏನು ಅಂತ ನೋಡಬೇಕಾಗತ್ತೆ. ಸುಮಾರು 198 ದೇಶಗಳು ಒಂದು ಪ್ಲಾಟ್ಫಾರ್ಮ್ಗೆ ಬಂದು ತಮ್ಮ ಸದಸ್ಯತ್ವವನ್ನು ನೋಂದಾಯಿಸಿಕೊಂಡು ಕೆಲವು ಗಂಭೀರ ಅಪರಾಧಗಳನ್ನು ಮಾಡಿ ಜಾಗತಿಕ ಮಟ್ಟದಲ್ಲಿ ತಪ್ಪಿಸ್ಕೊಂಡಾಗ ಅವರನ್ನು ಹಿಡಿಯೋದಕ್ಕೆ ಅಥವಾ ಪತ್ತೆ ಹಚ್ಚೋದಕ್ಕೆ ಅಂತಲೇ ರಚಿಸಿಕೊಂಡಿರುವಂತಹ ಸಂಘಟನೆ ಈ ಇಂಟರ್ಪೋಲ್ ಆರ್ಗನೈಸೇಷನ್. ಪ್ರತಿ ಒಂದು ದೇಶಕ್ಕೂ ಸ್ವಾಯಿತಾಸಕ್ತಿ ಇದ್ದರೂ ಕೂಡ ಕೆಲವು ದೇಶಗಳ ನಡುವೆ ವೈರತ್ವಗಳು, ಕಸರತ್ತುಗಳು, ಯುದ್ಧಗಳು ಕಂಡುಬಂದರೂ ಕೂಡ ಈ ಇಂಟರ್ಪೋಲ್ ನೋಟಿಸ್ಗಳನ್ನು 198 ದೇಶಗಳು ಕೂಡ ಪರಿಗಣಿಸ್ತವೆ. ಅದರಲ್ಲಿ ಭಾರತ ಕೂಡ ಸದಸ್ಯತ್ವವನ್ನು ಪಡ್ಕೊಂಡಿದೆ. ಆದರೆ ಇಂಟರ್ಪೋಲ್ನವ್ರಿಗೆ ನೇರವಾಗಿ ಅವರನ್ನು ಅರೆಸ್ಟ್ ಮಾಡುವಂತಹ ಅಥವಾ ಅವರನ್ನು ಸುಪರ್ದಿಗೆ ತೆಗೆದುಕೊಳ್ಳುವಂತಹ ಯಾವುದೇ ಹಕ್ಕುಗಳು ಕೂಡ ಇರೋದಿಲ್ಲ. ಆದರೆ ಕಲ್ಲರ್ ನೋಟಿಸ್ಗಳನ್ನು ಜಾರಿ ಮಾಡಿಸಿ ಅಪರಾಧಿಗಳು ಎಲ್ಲಿರ್ಬೋದು, ಅವರು ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕಂಡಿಡ್ಕೋಬೋದು. ಹಾಗಾದರೆ ಈಗ ಹಲವಾರು ನೋಟಿಸ್ಗಳ ಬಗ್ಗೆ ತಿಳಿತಾ ಹೋಗೋಣ. ರೆಡ್ ಕಾರ್ನರ್ ನೋಟಿಸ್ನ ಬಗ್ಗೆ ಹೇಳೋದಾದರೆ, ಗಡೀಪಾರು ಶಿಕ್ಷೆಗೆ ಒಳಗಾಗಿರುವಂತಹ ವ್ಯಕ್ತಿ ಸದ್ಯದ ಮಟ್ಟಕ್ಕೆ ದೇಶದಿಂದ ಪಲಾಯನ ಮಾಡಿದಾಗ ಅಥವಾ ಬಂಧನದ ಭೀತಿಯಲ್ಲಿ ಕಾಣೆಯಾದಾಗ ಈ ರೆಡ್ ಕಾರ್ನರ್ ನೋಟಿಸನ್ನು ಜಾರಿ ಮಾಡ್ತಾರೆ. ಸಾಮಾನ್ಯವಾಗಿ ಈ ಟೆರರಿಸ್ಟ್ಗಳು, ಲೂಟಿಕೋರರು, ಕಳ್ಳ ಸಾಗಣೆ ಮಾಡೋರು, ಹೀಗೆ ಗಂಭೀರ ಅಪರಾಧಗಳ ಹುಡುಕಾಟಕ್ಕೆ ಈ ನೋಟಿಸನ್ನು ಜಾರಿ ಮಾಡಲಾಗುತ್ತೆ. ಉದಾಹರಣೆಗೆ ದಾವೂದ್ ಇಬ್ರಾಹಿಂ ಅನ್ನುವಂತಹ ಒಬ್ಬ ಟೆರರಿಸ್ಟ್ನ ಮೇಲೆ ಈ ನೋಟಿಸ್ ಜಾರಿಯಲ್ಲಿದೆ. ಬ್ಲೂ ಕಾರ್ನರ್ ನೋಟಿಸ್ನ ಬಗ್ಗೆ ನೋಡೋದಾದರೆ, ಒಂದು ಅಪರಾಧಕ್ಕಿಂತ ಅಥವಾ ಒಂದೇ ಅಪರಾಧವನ್ನು ಹಲವಾರು ಬಾರಿ ಮಾಡಿ ತನಿಖೆಗೆ ಒಳಪಡದೆ ತಲೆಮರೆಸಿಕೊಂಡು ದೇಶ ಬಿಟ್ಟು ಪರಾರಿಯಾದಾಗ ಈ ಬ್ಲೂ ಕಾರ್ನರ್ ನೋಟಿಸನ್ನು ಜಾರಿ ಮಾಡ್ತಾರೆ. ಇದರಿಂದ ಅಪರಾಧಿಗಳು ಎಲ್ಲಿರ್ತಾರೆ, ಏನು ಮಾಡ್ತಾ ಇದ್ರು ಈ ಹಿಂದೆ ಅನ್ನೋದನ್ನು ಆ ನೋಟಿಸ್ನಲ್ಲಿ ಮೆನ್ಷನ್ ಮಾಡಿ ಇಶ್ಯೂ ಮಾಡಲಾಗಿರುತ್ತೆ. ಇವೆಲ್ಲವನ್ನು ಈ ನೋಟಿಸ್ನಲ್ಲಿ ತಿಳಿಸಲಾಗಿರುತ್ತೆ. ಇದನ್ನೇ ಇವತ್ತು ಪ್ರಜ್ವಲ್ ರೇವಣ್ಣನಿಗೂ ಕೂಡ ಜಾರಿ ಮಾಡಿರೋದು. ಇದರಿಂದ ಈಗ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅನ್ನೋಂತಹ ವಿಷಯ ಆದಷ್ಟು ಬೇಗ ಗೊತ್ತಾಗಬಹುದು. ಇನ್ನು ಸಾರ್ವಜನಿಕರಿಗೆ ಅಪಾಯ ಮಾಡುವಂತಹ, ಸಾರ್ವಜನಿಕರ ಆಸ್ತಿಪಾಸ್ತಿಗಳಿಗೆ ಕುಂದು ಮಾಡುವಂತಹ ಯಾವುದೇ ವ್ಯಕ್ತಿಗಳು ತಪ್ಪಿಸಿಕೊಂಡಂತಹ ಪರಿಸ್ಥಿತಿನಲ್ಲಿ ಈ ಗ್ರೀನ್ ನೋಟಿಸನ್ನು ಅಥವಾ ಆರೆಂಜ್ ನೋಟಿಸನ್ನು ಜಾರಿ ಮಾಡ್ತಾರೆ. ಇಂಟರ್ಪೋಲ್ ಸದಸ್ಯ ರಾಷ್ಟ್ರಗಳು ಈ ಮಾಹಿತಿಯನ್ನು ಹಂಚಿಕೊಳ್ತವೆ, ಆ ನಂತರ ಆ ವ್ಯಕ್ತಿಯನ್ನು ಹುಡುಕೋದಕ್ಕೆ ಸಹಾಯ ಮಾಡ್ತವೆ. ಮಾದಕ ವಸ್ತುಗಳನ್ನು, ವೆಪನ್ಗಳನ್ನು ಅಕ್ರಮವಾಗಿ ಸಾಗಿಸೋದು, ಮಾನವ ಕಳ್ಳಸಾಗಾಣಿಕೆ ಮಾಡಿ ಕೃತ್ಯ ಎಸಗೋದು, ಹೀಗೆ 16 ಕೃತ್ಯಗಳಲ್ಲಿ ಭಾಗಿಯಾಗಿರುವಂತಹ ವ್ಯಕ್ತಿಗಳನ್ನು ಪತ್ತೆ ಹಚ್ಚೋದಕ್ಕೆ ಅಂತಲೇ ಪರ್ಪಲ್ ನೋಟಿಸನ್ನು ಜಾರಿ ಮಾಡ್ತಾರೆ. ಅಪರಾಧಿಗಳು ಬಳಸಿದ ವಾಹನಗಳು, ಅವರು ಬಳಸಿದಂತಹ ಎಲೆಕ್ಟ್ರಾನಿಕ್ ವಸ್ತುಗಳು, ಅವುಗಳ ಬಗ್ಗೆ ಮಾಹಿತಿಗಳನ್ನು ಕೋರಿ ಈ ಪರ್ಪಲ್ ನೋಟಿಸ್ನಲ್ಲಿ ತಿಳಿಸಿರ್ತಾರೆ. ಇನ್ನು ಈ ಯೆಲ್ಲೋ ಕಾರ್ನರ್ ನೋಟಿಸ್ನ ಬಗ್ಗೆ ನೋಡೋದಾದರೆ, ಇದು ಯಾವುದೇ ಅಪರಾಧಿಗಳ ಹುಡುಕಾಟಕ್ಕೆ ಇಶ್ಯೂ ಮಾಡಿರುವಂತಹ ನೋಟಿಸ್ ಅಲ್ಲ. ಬದಲಿಗೆ ಸಣ್ಣ ಮಕ್ಕಳು, ವಯಸ್ಸಾದವರು, ಕೆಲವು ಬ್ಲೈಂಡ್ ಅಥವಾ ನಿಧಾನ ಗ್ರಹಿಕೆ ಉಳ್ಳವರು, ಮರವಿನಂತಹ ಕಾಯಿಲೆನಲ್ಲಿ ತಪ್ಪಿಸ್ಕೊಂಡಂತಹ ವ್ಯಕ್ತಿಗಳನ್ನು ಹುಡುಕೋದಕ್ಕೆ ಈ ಯೆಲ್ಲೋ ಕಾರ್ನರ್ ನೋಟಿಸನ್ನು ಜಾರಿ ಮಾಡ್ತಾರೆ. ಇಂಟರ್ಪೋಲ್ ಸದಸ್ಯ ರಾಷ್ಟ್ರಗಳಲ್ಲಿ ಸತ್ತು ಹೋದಂತಹ ಬೇರೆ ದೇಶದ ವ್ಯಕ್ತಿಗಳನ್ನು ಪತ್ತೆ ಮಾಡಿ ಆತನ ನಿಜವಾದ ಗುರುತುಗಳು ಸಿಗದೇ ಇದ್ದಾಗ ಈ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಗಳನ್ನು ಮಿತ್ರ ದೇಶದ ಜೊತೆಗೆ ಹಂಚಿಕೊಂಡು ಆತನ ನಿಜವಾದ ನೆಲವನ್ನು ಪತ್ತೆ ಹಚ್ಚೋದಕ್ಕೆ ಬ್ಲ್ಯಾಕ್ ನೋಟಿಸನ್ನು ಜಾರಿ ಮಾಡ್ತಾರೆ. ಕೊನೆಗೆ ಆತನ ನಿಜವಾದ ದೇಶದ ಗುರುತು ಸಿಕ್ಕ ನಂತರ ಆ ಸತ್ತ ವ್ಯಕ್ತಿಯನ್ನು ಹಸ್ತಾಂತರ ಮಾಡಲಾಗುತ್ತೆ. ಒಂದು ವೇಳೆ ಆ ಸತ್ತ ವ್ಯಕ್ತಿಯ ಬಗ್ಗೆ ಯಾವುದೇ ಕುರುಹು ಅಥವಾ ಮಾಹಿತಿ ಸಿಗದೇ ಇದ್ದಾಗ ಆ ದೇಶದಲ್ಲಿಯೇ ಆ ಕಾನೂನಿನ ಅನ್ವಯದಂತೆ ಆತನ ಅಂತ್ಯಸಂಸ್ಕಾರವನ್ನು ಮಾಡಲಾಗತ್ತೆ. ಇದಿಷ್ಟು ಎಲ್ಲ ನೋಟಿಸ್ಗಳ ಬಗ್ಗೆ ಇಂಟರ್ಪೋಲ್ನವರು ಮಾಡುವಂತಹ ಕೆಲಸ ಆಗಿರುತ್ತೆ. ಇದರ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣನನ್ನು ಭಾರತಕ್ಕೆ ಕರೆಸಲೇಬೇಕು ಅಂದರೆ ಕೆಲವು ಆಯಾಮಗಳನ್ನು ಒಂದು ದೇಶದ ಪೊಲೀಸ್ ವ್ಯವಸ್ಥೆ ಮಾಡಲೇಬೇಕು. ನೇರವಾಗಿ ವಿದೇಶಕ್ಕೆ ಹೋಗ್ಬಿಟ್ಟು ಅರೆಸ್ಟ್ ಮಾಡೋದಕ್ಕೆ ಬರೋದೇ ಇಲ್ಲ. ಯಾಕೆಂದರೆ ಅದು ಆ ದೇಶದ ರಾಜತಾಂತ್ರಿಕತೆಗೆ ಧಕ್ಕೆ ತರುವಂತಹ ವಿಷಯ ಆಗಿರುತ್ತೆ. ಬದಲಿಗೆ ಈಗಾಗಲೇ ನೇಮಕ ಆಗಿರುವಂತಹ ಕರ್ನಾಟಕದ SIT ಪೊಲೀಸ್ನವರು ಭಾರತದ ಇಂಟರ್ಪೋಲ್ ಆಗಿರುವಂತಹ CBI ವ್ಯವಸ್ಥೆಯನ್ನು ಸಂಪರ್ಕ ಮಾಡಿ
ಮನವಿ ಮಾಡಬೇಕು. ಅದನ್ನ ಈಗಾಗಲೇ ಕರ್ನಾಟಕದ SIT ಪೊಲೀಸ್ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡೋದ್ರ ಮೂಲಕ ಮಾಡಿದೆ. ಈಗ ಆರೋಪಿತ ವ್ಯಕ್ತಿ ಎಲ್ಲಿರಬಹುದು ಅನ್ನುವಂತಹ ಹುಡುಕಾಟವನ್ನ ಎಲ್ಲ ಸದಸ್ಯ ರಾಷ್ಟ್ರಗಳು ಕೂಡ ಮಾಡ್ತಾ ಇವೆ. ಆತನ ಸುಳಿವು ಸಿಕ್ಕ ನಂತರ ಆ ದೇಶಕ್ಕೆ ಮನವಿ ಮಾಡಿ ಆ ದೇಶದಲ್ಲಿನ ಪೊಲೀಸ್ ವ್ಯವಸ್ಥೆ ಆತನನ್ನು ವಶಕ್ಕೆ ಪಡೆದು ನಮ್ಮ ದೇಶದ ಇಂಟರ್ಪೋಲ್ ವ್ಯವಸ್ಥೆಗೆ ತಿಳಿಸುತ್ತೆ. ಅದಾದ ನಂತರ ನಮ್ಮ SIT ಪೊಲೀಸ್ನವರಿಗೆ ತಪ್ಪಿತಸ್ಥ ವ್ಯಕ್ತಿ ಸಿಗ್ತಾನೆ. ಇದು ಒಬ್ಬ ಕಳ್ಳನನ್ನ ಅಥವಾ ದರೋಡೆಕೋರನನ್ನ ಸಾರ್ವಜನಿಕರಿಗೆ ತೊಂದರೆ ಮಾಡಿ ಬೇರೆ ದೇಶಕ್ಕೆ ಪರಾರಿಯಾದವರನ್ನ ಅಥವಾ ಒಬ್ಬ ರೇಪಿಸ್ಟನನ್ನ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಕರ್ಕೊಂಡು ಬರೋದಕ್ಕೆ ನಾವು ಅನುಸರಿಸಬೇಕಾದಂತಹ ಕರ್ತವ್ಯ ಮತ್ತು ದುರ್ದೈವ. ಈಗ ನಿಮ್ಗೆ ಅರ್ಥ ಆಗಿರ್ಬೋದು ತಪ್ಪು ಮಾಡಿರೋರೆಲ್ಲರೂ ಕೂಡ ಯಾಕೆ ದೇಶ ಬಿಟ್ಟು ಹೋಗ್ತಾರೆ ಅಂತ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.